ರಾಜ್ಯದ ಎರಡನೆಯ ಅತಿದೊಡ್ಡ ಮಹಾನಗರ ಪಾಲಿಕೆ. ಈ ಪಾಲಿಕೆಯಿಂದ ಅಪಘಾತ ತಡೆಗೆ ವೈಜ್ಞಾನಿಕ ರೋಡ್ ಹಂಪ್ಸ್ ಹಾಕಲು ನಿರ್ಧಾರ ಮಾಡಿದ್ದು, ಕಳೆದ ಒಂದು ವರ್ಷದಿಂದ ಕಾಯುತ್ತಿದ್ರು ಕೂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಕಮಿಷನರೇಟ್ ಮಾತ್ರ ವೈಜ್ಞಾನಿಕ ರೋಡ್ ಹಂಪ್ಸ್ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ನೀಡಿಲ್ಲ. ಹೌದು, ಇಂಡಿಯನ್ ರೋಡ್ ಕಾಂಗ್ರೆಸ್ ಸೂಚಿಸಿರುವ ಮಾನದಂಡನೆಯಂತೆ ಅವಳಿ ನಗರದ ರಸ್ತೆಗಳಲ್ಲಿ ವೈಜ್ಞಾನಿಕ ಹಂಪ್ಸ್ ನಿರ್ವಹಣೆ ಟೆಂಡರ್ ಕರೆದು ಗುತ್ತಿಗೆದಾರರನ್ನ ಅಂತಿಮಗೊಳಿಸಿರುವ ಪಾಲಿಕೆಯು ಹಂಪ್ಸ್ ನಿರ್ಮಿಸಬೇಕಾದ ಸ್ಥಳ ಸೂಚಿಸುವಂತೆ ಪೊಲೀಸ್ ಕಮಿಷನರೇಟ್ ಸಂಚಾರ ವಿಭಾಗದ ಎಲ್ಲ ವಿಭಾಗದ ಪೊಲೀಸ್ ಆಯುಕ್ತರಿಗೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಎರಡು ಬಾರಿ ಪತ್ರ ಬರೆದಿದೆ. ಈವರೆಗೂ ಸ್ಪಂದಿಸದಿರುವ ಪೊಲೀಸ್ ಕಮಿಷನರೇಟ್ ಮೌನ ಅಚ್ಚರಿ ಮೂಡಿಸುತ್ತಿದೆ. ಅವಳಿ ನಗರದಲ್ಲಿ ಅಪಘಾತ ವಲಯಗಳು ಎಲ್ಲಿವೆ ಎಂಬುದು ಪೊಲೀಸ್ ಕಮಿಷನರೇಟ್ಗೆ ಗೊತ್ತಿರುವಂತದ್ದು. ಇದಕ್ಕೆ ಅನುಗುಣವಾಗಿ ಹಂಪ್ಸ್ ನಿರ್ಮಾಣಕ್ಕೆ ನಿರ್ದಿಷ್ಟ ಸ್ಥಳ ಗುರುತಿಸಿಕೊಳ್ಳಬೇಕಿತ್ತು. ಕಂಡ ಕಂಡಲ್ಲಿ ಹಂಪ್ಸ್ ನಿರ್ಮಾಣ ಮಾಡಿ ಮುಂದೆ ಸುಗಮ ಸಂಚಾರಕ್ಕೆ ತೊಂದರೆಯಾದರೆ ಅಥವಾ ಹೆಚ್ಚಿನ ಅಪಘಾತಗಳಿಗೆ ಕಾರಣವಾದರೆ ತಮ್ಮನ್ನೇ ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ಎಂಬುದು ಪಾಲಿಕೆ ಅಧಿಕಾರಿಗಳ ಅಳಲು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರತಕ್ಕಂಥ ರಸ್ತೆಗಳಲ್ಲಿ ಕೆಲವೊಂದು ಬ್ಲ್ಯಾಕ್ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿ ಪೊಲೀಸರೊಂದಿಗೆ ಚರ್ಚೆ ಮಾಡಿಕೊಂಡು ಪೊಲೀಸ್ ಇಲಾಖೆಯೊಂದಿಗೆ ಚರ್ಚೆ ಮಾಡಿಕೊಂಡು ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಹಂಪ್ಸ್ಗಳನ್ನು ರೋಡ್ ಹಂಪ್ಸು ಅಥವಾ ರೋಡ್ ಸ್ಪೀಡ್ ಬ್ರೇಕರ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಈ ಟೆಂಡರ್ ಕರೆದು ಎರಡು ಡಿವಿಷನಲ್ಲಿ ವರ್ಕ್ ಆರ್ಡ್ರನ್ನು ಕೊಟ್ಟಿದ್ದೀವಿ. ಅದು ನ್ಯಾಯಾಲಯದ ಆದೇಶ ಕೂಡ ಇದೆ, ಅದನ್ನು ಬೇಗನೆ ಮಾಡಬೇಕಂತೇಳಿ ಕೂಡಲೇ ಅದನ್ನು ಮಾಡ್ತೀವಿ. 96.48 ಲಕ್ಷ ರೂಪಾಯಿ ವೆಚ್ಚ ಪಾಲಿಕೆಯು ಅವಳಿ ನಗರದಲ್ಲಿ 96.48 ಲಕ್ಷ ರೂಪಾಯಿ ವೆಚ್ಚದಲ್ಲಿ 137 ವೈಜ್ಞಾನಿಕ ಹಂಪ್ಸ್ಗಳನ್ನು ನಿರ್ಮಿಸುವ ಗುರಿ ಇಟ್ಟುಕೊಂಡಿದೆ. ಪೊಲೀಸ್ ಅಧಿಕಾರಿಗಳ ನಿರ್ಧಾರ ಮೇರೆಗೆ ಈ ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಆಗಬಹುದು. ಪಾಲಿಕೆ ವ್ಯಾಪ್ತಿಯ ಮೂರು ವಿಭಾಗಗಳಿಗೆ ಹುಬ್ಬಳ್ಳಿ ಉತ್ತರ, ಹುಬ್ಬಳ್ಳಿ ದಕ್ಷಿಣ ಹಾಗೂ ಧಾರವಾಡ ಪ್ರತ್ಯೇಕವಾಗಿ ಟೆಂಡರ್ ಕರೆಯಲಾಗಿತ್ತು. ಹುಬ್ಬಳ್ಳಿ ಉತ್ತರ ವಿಭಾಗಕ್ಕೆ ಜೆಬಿ ವಾಲಿ, ಹುಬ್ಬಳ್ಳಿ ದಕ್ಷಿಣ ವಿಭಾಗಕ್ಕೆ ರವಿಜಿ ತಾಳಿಕೋಟಿ ಹಾಗೂ ಧಾರವಾಡ ವಿಭಾಗಕ್ಕೆ ವಿಎಚ್ ಜಾಧವ್ ಅವರಿಗೆ ಕಾಮಗಾರಿ ಗುತ್ತಿಗೆ ಕಾರ್ಯಾದೇಶ ನೀಡಲಾಗಿದೆ. ಅವಳಿ ನಗರದಲ್ಲಿನ ರಸ್ತೆ ಉಬ್ಬುಗಳು ಅವೈಜ್ಞಾನಿಕವಾಗಿದ್ದು ವಾಹನಗಳಿಗೆ ಹಾಗೂ ಸವಾರರಿಗೆ ತೊಂದರೆದಾಯಕವಾಗಿದೆ. ವೈಜ್ಞಾನಿಕವಾಗಿ ಹಂಪ್ಸ್ ನಿರ್ಮಿಸುವಂತೆ ಪಾಲಿಕೆಗೆ ನಿರ್ದೇಶನ ನೀಡಬೇಕು ಎಂದು 2014ರಲ್ಲಿ ಸ್ಥಳೀಯರಾದ ಡಾಕ್ಟರ್ ಕೆಎಚ್ ಜೀತೂರಿ ಎಂಬುವರು ಹುಬ್ಬಳ್ಳಿ 3ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರು. ನ್ಯಾಯಾಲಯವು 2017ರಲ್ಲಿ ಅವಳಿ ನಗರದಲ್ಲಿನ ಅವೈಜ್ಞಾನಿಕ ಹಂಪ್ಸ್ ತೆರವುಗೊಳಿಸುವಂತೆ ಹಾಗೂ ವೈಜ್ಞಾನಿಕವಾಗಿ ಹಂಪ್ಸ್ ಹಾಕುವಂತೆ ತೀರ್ಪು ನೀಡಿತ್ತು. ತೀರ್ಪಿನ ಬಳಿಕ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜೆಸಿಬಿ ಬಳಸಿ 192 ಅವೈಜ್ಞಾನಿಕ ಹಂಪ್ಸ್ ಕಿತ್ತು ಹಾಕಿತ್ತು. ಬಳಿಕ 2019ರಲ್ಲಿ ವೈಜ್ಞಾನಿಕ ಹಂಪ್ಸ್ ನಿರ್ವಹಣೆಗೆ ಟೆಂಡರ್ ಕರೆದಿತ್ತು. ಅವಳಿ ನಗರದಲ್ಲಿನ ಅವೈಜ್ಞಾನಿಕ ಹಂಪ್ಸ್ನಿಂದಾಗಿ ಈ ಹಿಂದೆ ಹಲವು ಸಾವು ನೋವುಗಳು ಸಂಭವಿಸಿವೆ. ವಿದ್ಯಾನಗರ ಹುಬ್ಬಳ್ಳಿ ಧಾರವಾಡ ರಸ್ತೆಯಲ್ಲೇ ಎರಡು ಮೂರು ಕಡೆ ಬೃಹತ್ ಆಕಾರದ ಹಂಪ್ಸ್ಗಳಿದ್ದವು. ಇವುಗಳನ್ನು ಸವಾರರಿಗೆ ತಕ್ಷಣ ಕಾಣಿಸುತ್ತಿರಲಿಲ್ಲ. ಈ ಹಂಪ್ಸ್ನಿಂದಾಗಿ ದ್ವಿಚಕ್ರ ವಾಹನಗಳು ಪುಡಿದು ಬಿದ್ದು ಅಪಘಾತ ಸಂಭವಿಸಿವೆ. ಈ ವೇಳೆ ಅನೇಕ ಸಾವು ನೋವು ಉಂಟಾಗಿವೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.